ಶುಭೋದಯ ಮಕ್ಕಳೇ, ಈ ದಿನ ನಾವು ಈಶ್ವರ ಸ್ವಾಗತ ಅನ್ನೋ ತರಗತಿಗೆ ಎಲ್ಲರಿಗೂ ಸ್ವಾಗತ. ಪಾಠ 6 ಈಶ್ವರ ಸ್ವಾಗತ. ಇದನ್ನು ಲಾಸ್ಟ್ ಕ್ಲಾಸಲ್ಲೇ ನಾನು ಅದರ ಬಗ್ಗೆ ಸ್ವಲ್ಪ ಹೇಳಿದ್ದೆ. ಏನು ಹೇಳಿದ್ದೆ? ಈಶ್ವರ ಅನ್ನೋದು ಒಂದು ಹಳ್ಳಿ. ಇದು ಎಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಿ ತಾಲೂಕಿನಲ್ಲಿದೆ. ಹಾಗೆ ಇದೊಂದು ನದಿ ಬಂಡೆಯ ಮೇಲಿದೆ. ಯಾವ ನದಿ ಅಂತಂದರೆ ಕುಮುದ್ವತಿ ಅನ್ನೋ ನದಿ ಬಂಡೆಯ ಮೇಲಿದೆ. ಇದನ್ನು ಈ ಕಥೆನ ಯಾರು ಹೇಳ್ತಿದ್ದಾರೆ ಅಂತಂದರೆ, ಈಸೂರು ಅನ್ನೋ ಹಳ್ಳಿನೇ ತಮ್ಮ ಮಕ್ಕಳ ಬಗ್ಗೆ ಹೇಳ್ಕೊತಿದೆ. ಎಷ್ಟು ಓಡ್ತಿದೆ ಅಂತಂದರೆ, ಅವರೆಷ್ಟು ಸ್ವಾತಂತ್ರ್ಯ ಪ್ರೇಮಿಗಳು ಅನ್ನೋದನ್ನು ಹೇಳ್ತಿದೆ. ಹೇಗೆ ಅಂತಂದರೆ, ಇವರು ನಾಡಿಗೆ ಕೀರ್ತಿ ತಂದವರು. ಇವರೊಂದು ಬ್ರಿಟಿಷರ ವಿರುದ್ಧ ಸ್ವತಂತ್ರವಾಗಿ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಅಂತ ಹೇಳ್ಕೊಂಡವರು. ಯಾವ ಘೋಷಣೆಯ ಮೂಲಕ ಅಂದರೆ, ಈಸೂರು ಕೊಟ್ಟರು ಈಸೂರು ಬಿಡವು. ಅಂದರೆ ಎಷ್ಟು ದುಡ್ಡು ಕೊಟ್ಟರು, ಇದರ ಬದಲಿಗೆ ಏನು ಕೊಟ್ಟರು, ನಾವು ಈಸೂರು ಅನ್ನೋ ಹಳ್ಳಿನ ಬಿಡಲ್ಲ, ನಿಮ್ಮ ಪಾಲಿಗೆ ನಾವೇ ಹೊಸ ಸರ್ಕಾರ ರಚಿಸ್ಕೊತೀವಿ ಅಂತ ಹೇಳ್ಬಿಟ್ಟು ಅವ್ರದ್ದೇ ಆದಂಥ ಹೊಸ ಸರ್ಕಾರವನ್ನು ಈಸೂರು ರಚಿಸ್ಕೊಳ್ಳುತ್ತೆ. ನಿಮಗೊಂದು ವಿಷಯ ಗೊತ್ತಾ, ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹಳ್ಳಿ, ಬ್ರಿಟಿಷರು ಹೊಡೆದಿರನೆ ತಮ್ಮ ಹಳ್ಳಿ ಸ್ವತಂತ್ರ ಹೇಳ್ಕೊಂಡಿದ್ದು ಅಂತಂದರೆ ಈಸೂರು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಬನ್ನಿ, ಇಲ್ಲಿಂದ ಪಾಠವನ್ನು ಹೇಳ್ತೀನಿ. ಹಾಗೆ ನಿಮಗೆ ಚನ್ನಬಸವಯ್ಯ ಮತ್ತು ಶಾನುಭೋಗರಾವ್ ಇವರು ಕಂದಾಯ ವಸೂಲಿಗೆ ಅಂತ ಬಂದಾಗ ಏನು ಮಾಡ್ತಾರೆ ಈ ಹಳ್ಳಿಯ ಪ್ರಜೆಗಳು ಅಂತಂದರೆ, ಯುವಕರು ಅವ್ರ ಹತ್ರ ಇರೋ ಕಾರ್ತೆ ಕೀರ್ತಿ ಪುಸ್ತಕವನ್ನು ಕಿತ್ಕೊಂಡು, ಏನು ಕಾರ್ತೆ ಕೀರ್ತಿ ಅಂತಂದರೆ, ಒಂದು ಮನೆ ಆಗಲಿ ಒಂದು ಭೂಮಿ ಆಗಲಿ ಯಾವ ಮಾಲೀಕನ ಕೈ ಕೆಳಗೆ ಇದೆ, ಎಷ್ಟೆಷ್ಟು ಭಾಗ ಇದೆ, ಅದರ ಭಾಗಕ್ಕೆ ಇಷ್ಟು ದುಡ್ಡು ಅನ್ನೋದನ್ನು ಕಟ್ಟಬೇಕು ಅನ್ನೋದು ಕಾರ್ತೆ ಕೀರ್ತಿ ಪುಸ್ತಕದಲ್ಲಿ ದಾಖಲೆ ಮಾಡಿರ್ತಾರೆ. ಆ ಕಂದಾಯನ ಕಟ್ಸ್ಕೊಳಕ್ಕೆ ಬಂದಾಗ ಇವ್ರೇನು ಮಾಡ್ತಾರೆ, ಅವ್ರ ಹತ್ರ ಪುಸ್ತಕ ಕಿತ್ಕೊಂಡು, ನೀವು ಆ ಬ್ರಿಟಿಷರ ಕೈ ಕೆಳಗಡೆ ಕೆಲಸ ಮಾಡೋದನ್ನು ಬಿಟ್ಟು ನಮ್ಮ ಗಾಂಧಿ ಟೋಪಿಯನ್ನು ಧರಿಸಿ ನಮ್ಮ ಸರ್ಕಾರಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಆದರೆ ಅವ್ರೇನು ಮಾಡ್ತಾರೆ, ಅವರು ಅಧಿಕಾರಿಗಳು ಒಪ್ಪೋದಿಲ್ಲ. ಹಾಗಾಗಿ ಅವರು ಸೋತುಬಿಟ್ಟು ಹಿಂದಿರುಗ್ತಾರೆ. ಈಗ ಮುಂದಿನ ಭಾಗವನ್ನು ನೋಡೋಣ ಬನ್ನಿ. ಮೊದಲಿಗೆ ಪಾಠ ಓದ್ತೀನಿ ನೋಡಿ. ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ. 1942 ಸೆಪ್ಟೆಂಬರ್ 27 ರಂದು ಸಂಜೆ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಹಾರಿಸಿದ್ದ ಧ್ವಜದ ಕೆಳಗೆ ಗುಪ್ತ ಸಭೆ ನಡೆಸಿದರು. ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು. ಮಕ್ಕಳಾದ ಸಾಹುಕಾರ ಜಯಣ್ಣನನ್ನು ಅಮಾಲ್ದಾರನನ್ನಾಗಿಯೂ, ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು. ಇವರೊಂದಿಗೆ ಇತರೆ ಮಕ್ಕಳೂ ಸೇರಿಕೊಂಡರು. ಊರಿನ ಅಗಸೆ ಬಾಗಿಲಿನಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನು ತೂಗು ಹಾಕಿದರು. ಅಲ್ಲೇ ಕಚೇರಿಯನ್ನು ಪ್ರಾರಂಭಿಸಿದರು. ಗಮನಿಸಿದರಾ ನನ್ನ ಮಡಿಲಿನ ಮಕ್ಕಳ ಸಾಹಸವನ್ನು? ಖಾತೆ ಕೀರ್ತಿ ಪುಸ್ತಕವನ್ನು ಪಡೆಯಲು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಬಂದರು. ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನು ತಡೆದರು. ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು. ಇದಕ್ಕೆ ಅವರು ಒಪ್ಪಲಿಲ್ಲ. ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. ದಂಡ ಕಟ್ಟದ ಅವರಿಗೆ 3 ಗಂಟೆ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು. ಇದರಿಂದ ನನ್ನ ಮಡಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು. ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು. ತಾಲೂಕಿನ ಅಮಲ್ದಾರರು, ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿ ಇಟ್ಟರು. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಕೋಪಗೊಂಡ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು. ಸಿಕ್ಕವರನ್ನೆಲ್ಲರೂ ಚಚ್ಚಿದರು. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು. ಈಸೂರು ಕೊಟ್ಟರೂ ಈಸೂರು ಬಿಡವು ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮುಟ್ಟಿತು.
ಪೊಲೀಸರು ತಾಳ್ಮೆ ಕಳೆದುಕೊಂಡು ಜನರ ಮೇಲೆ ಗುಂಡು ಹಾರಿಸಿದರು. ರೊಚ್ಚಿಗೆದ್ದ ತಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. ಅಮಲ್ದಾರ ಚನ್ನಕೃಷ್ಣಪ್ಪ, ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು. ಬ್ರಿಟಿಷ್ ಸರ್ಕಾರಕ್ಕೆ ವಿಷಯ ಮುಟ್ಟಿತು. ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯದಳವನ್ನು ಕಳಿಸಿ ಈಸೂರನ್ನು ಲೂಟಿ ಮಾಡಿಸಿತು. ಹೆಂಗಸರು ಮಕ್ಕಳೆನ್ನದೆ ಅನೇಕರು ಚಿತ್ರಹಿಂಸೆಗೆ ಗುರಿಯಾದರು. ಸರ್ಕಾರದ ವಿರುದ್ಧ ಬಂಡೆದ್ದರೆಂದು ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು. ಮುಂದೆ ಆ ವೀರರಲ್ಲಿ ಐವರು ಮರಣದಂಡನೆಗೆ ಗುರಿಯಾದರು. ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಯಿತು. ಇಡೀ ಭಾರತದಲ್ಲೇ ಸ್ವತಂತ್ರ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ ಅಂತ ಹೇಳಿಬಿಟ್ಟು ಇಷ್ಟು ಈಸೂರು ಬಗ್ಗೆ ಹೇಳ್ಕೊಂತು. ಬನ್ನಿ ಇಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವಾಗ ಮಹಾತ್ಮ ಗಾಂಧೀಜಿಯವರು ನಮ್ಮ ಬ್ರಿಟಿಷರನ್ನು ಬಗ್ಗುಬಡಿಬೇಕು, ನಮ್ಮ ಭಾರತವನ್ನು ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಚಳವಳಿನ ಆರಂಭಿಸ್ತಾರೆ. ಯಾವುದು ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟು ಇಂಡಿಯಾ ಕ್ವಿಟ್ ಇಂಡಿಯಾ ಕ್ವಿಟ್ ಇಂಡಿಯಾ ಅನ್ನೋದನ್ನು ಚಳವಳಿನ ಪ್ರಾರಂಭಿಸಿದ್ದಾರೆ. ಆ ಅವರ ಪ್ರೇರಣೆಯಿಂದ ಇವರೇನು ಮಾಡ್ತಾರೆ, ಈಸೂರಿನ ಜನರು ತಮ್ಮ ಹಳ್ಳಿನೂ ಇದೇ ರೀತಿ ಘೋಷಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈಸೂರು ಕೊಟ್ಟರು ಈಸೂರು ಬಿಡು ಅನ್ನೋದನ್ನು ಘೋಷಿಸ್ತಾರೆ. ಆದರೆ ಈ ಹೋರಾಟ ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಅನೇಕ ಪ್ರಾಣ ಹಿಂಸೆಗಳವರೆಗೂ ಸಹ ಹೋಗುತ್ತೆ. ಹೇಗೆ ಅನ್ನೋದನ್ನು ಈಗ ನೋಡೋಣ ಬನ್ನಿ. ಯಾವಾಗ ಖಾತೆ ಕಿರ್ದಿ ಪುಸ್ತಕಗಳನ್ನ ಈಸೂರಿನ ಜನರು ಕಿತ್ಕೊತಾರೆ ಆವಾಗ ನಡೆಯುತ್ತೆ ಈ ಹೋರಾಟ ಸ್ಟಾರ್ಟ್ ಆಗುತ್ತೆ. ಆ ಅಧಿಕಾರಿಗಳು ಏನು ಹೇಳ್ತಾರೆ, ಅಲ್ಲಿಂದ ಸುಮ್ಮನೆ ಕೈ ಮರ್ಚಿಕೊಂಡು ಹೊರಡ್ತಾರೆ. ಅವರು ಪುಸ್ತಕಗಳನ್ನ ಪಡೆಯಲಾಗದೆ ಹಿಂದಿರುಗಿ ಹೊರಡ್ತಾರೆ ಅಲ್ವಾ. ಅಲ್ಲಿಂದ ಹೋರಾಟ ಹಾಗೆ ನಿಲ್ಲಲಿಲ್ಲ. ಒಂದಿನ ಹೋರಾಟ ಅಲ್ಲ ಇದು, ನಮ್ಮ ಭಾರತ ದೇಶ ಸ್ವತಂತ್ರವನ್ನು ಪಡೆಯೋದಕ್ಕೆ ಎಷ್ಟೋ ವರ್ಷಗಳ ಹರಸಾಹಸ ಪಟ್ಟಿದೆ. ಹಾಗಾಗಿ ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ. ಒಂದಿನ 1942 ಸೆಪ್ಟೆಂಬರ್ 27 ಸಂಜೆ ಗ್ರಾಮಸ್ಥರೆಲ್ಲ ಒಂದು ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಒಂದು ಧ್ವಜನ ಹಾರಿಸಿರ್ತಾರೆ ಮೇಲೆ, ಅದರ ಕೆಳಗಡೆ ಗುಪ್ತವಾಗಿ ಸಭೆ ನಡೆಸ್ತಾರೆ. ಗುಪ್ತ ಅಂತಂದರೆ ಯಾರಿಗೂ ತಿಳಿದಿರಾ, ಯಾಕೆ ಅಂದರೆ ಯಾರಿಗಾದ್ರೂ ತಿಳಿದ್ರೆ ಏನು ಮಾಡ್ತಾರೆ, ಹೋಗಿ ಬ್ರಿಟಿಷರಿಗೆ ಹೇಳ್ಬಿಡ್ತಾರೆ ಇವರು ಈ ರೀತಿ ಡಿಸಿಷನ್ ತೊಗೊತಾ ಇದ್ದಾರೆ ಹಾಗೆ ಹೀಗೆ ಅಂತ. ಹಾಗಾಗಿ ಗುಪ್ತವಾಗಿ ಯಾರಿಗೂ ತಿಳಿದಿರಾ, ರಹಸ್ಯವಾಗಿ ಅಲ್ಲಿ ಒಂದು ಸಭೆ ಸೇರಿರ್ತಾರೆ. ಯಾರು ಅಂದರೆ ಹೋರಾಟಗಾರರು, ಯಾರು ಬ್ರಿಟಿಷರ ವಿರುದ್ಧ ನಾವು ಹೋರಾಡಬೇಕು ಅಂತ ಪಣ ತೊಟ್ಟಿರ್ತಾರೆ ಅಂಥವರು. ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು. ಆ ಯುವಕರು, ಆ ಊರಿನ ಯುವಕರು ಅಥವಾ ಪ್ರಜೆಗಳು ತಮ್ಮದೇ ಆದಂತಹ ಒಂದು ಸರ್ಕಾರವನ್ನು ರಚಿಸ್ಕೊತಾರೆ. ಈ ಊರಿಗೆ ಲೀಡರ್ ಇವರು, ಇವ್ರ ಕೆಳಗಡೆ ಕೆಲಸ ಮಾಡೋರು ಇವರು, ನಾವು ಇಂಥ ಕೆಲಸ ಮಾಡೋಣ ಅನ್ನೋ ಹೊಸ ಸರ್ಕಾರವನ್ನು ಅವರು ರಚನೆ ಮಾಡ್ಕೊತಾರೆ. ಮಕ್ಕಳಾದ ಈ ಸರ್ಕಾರ ಏನಕ್ಕೆ ನಡೆಸ್ತಾರೆ ಅಂತಂದರೆ ಊರನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಪ್ರಜೆಗಳನ್ನ ಪಾಲಿಸ್ಬೇಕು ಅಂತಂದರೆ ಯಾರೋ ಒಬ್ರು ಇರಬೇಕು ತಾನೇ. ಈಗ ನಾವೊಂದು ಈ ಸಮಾಜದಲ್ಲಿ ಬದುಕ್ತಿದ್ದೀವಿ ಅಂತಂದರೆ ನಮಗೆ ಎಷ್ಟೊಂದು ಜನ ರಕ್ಷಣೆ ಆಗಿದ್ದಾರೆ. ನಮ್ಮ ಭಾರತ ದೇಶವನ್ನು ಕಾಯೋದಕ್ಕೆ ಸೈನಿಕರಿದ್ದಾರೆ, ನಮ್ಮನ್ನು ನೋಡ್ಕೊಳ್ಳೋದಕ್ಕೆ, ನಮಗೇನು ಅನ್ಯಾಯ ಆಗದಿರ ನೋಡ್ಕೊಳ್ಳೋದಕ್ಕೆ ಪೊಲೀಸರು ಇದ್ದಾರೆ, ನಮಗೆ ವಿದ್ಯೆ ಬುದ್ಧಿ ಕಲಿಸೋದಕ್ಕೆ ಟೀಚರ್ಸ್ ಇದ್ದಾರೆ, ನಮಗೆ ಏನು ಬೇಕೋ ಅದು ತಿನ್ನಬೇಕು ಅಂತಂದರೆ ನಮ್ಗೆ ಕೊಡೋದಕ್ಕೆ ರೈತ ಇದ್ದಾನೆ. ನೋಡಿ ಎಷ್ಟೊಂದು ಸೌಲಭ್ಯಗಳಿದೆ ನಮ್ಮ ದೇಶದಲ್ಲಿ, ಹೌದು ತಾನೇ. ನಮ್ಮ ಸುತ್ತು ಅದಕ್ಕೆ ಅನ್ನೋದು ಅವರ್ ಹೆಲ್ಪರ್ಸ್, ಅವರ್ ಕಮ್ಯುನಿಟಿ ಹೆಲ್ಪರ್ಸ್ ಅಂತ ಹೇಳ್ಬಿಟ್ಟು ನೀವು ಕಲ್ತಿದ್ದೀರ ಅಲ್ವಾ. ಅಂದರೆ ನಮ್ಮ ಸುತ್ತಮುತ್ತು ಜನ ಅವ್ರು ಯಾರೂ ಇಲ್ದಿರಾ ನಾವು ಬದುಕೋಕ್ಕಾಗಲ್ಲ. ಅದಕ್ಕೆ ಇದನ್ನು ಸೊಸೈಟಿ ಅಂತ ಕರಿತೀವಿ. ಹಾಗಾಗಿ ಈ ಹಳ್ಳಿಯಲ್ಲಿ ಅನೇಕ ಅಧಿಕಾರಿಗಳು ಬಂದು ಹೋಗ್ತಿರ್ತಾರೆ ಅಲ್ವಾ. ಆ ಅಧಿಕಾರಿಗಳಿಲ್ಲ ಅಂದರೆ ಪ್ರಜೆಗಳನ್ನ ಹೆಂಗೆ ಪಾಲಿಸೋದು ಅಂತ ಹೇಳ್ಬಿಟ್ಟು ಅವರಲ್ಲೇ ಹೊಸ ಸರ್ಕಾರ ನಡೆಸ್ಕೊಂಡು ಅವರಲ್ಲೇ ಕೆಲವೊಬ್ಬ
ಮಕ್ಕಳನ್ನು ಸಾಹುಕಾರ್ ಜಯಣ್ಣ ಅನ್ನೋರನ್ನ ಅಮಲ್ದಾರನನ್ನಾಗಿ ಘೋಷಿಸ್ತಾರೆ. ಹಾಗಾದರೆ ಹಾಗೆ ಮಲ್ಲಪ್ಪಯ್ಯನವರನ್ನು ಪೊಲೀಸ್ ಅಧಿಕಾರಿಯಾಗಿ ಅವರು ಘೋಷಿಸ್ತಾರೆ. ಏನು ಅಮಲ್ದಾರ ಅಂದರೆ, ತಾಲೂಕಿನ ಭೂ ಕಂದಾಯ ಮುಂತಾದ ತೆರಿಗೆ ವಸೂಲಿ ಮಾಡಲು ಗೊತ್ತುಪಡಿಸುವ ಒಬ್ಬ ಅಧಿಕಾರಿ. ಈಗ ಏನಂತ ಕರಿತೇವೆ ಅಂದರೆ, ಆ ಅಧಿಕಾರಿನ ತಹಸೀಲ್ದಾರ್ ಅಂತ ಕರಿತೀವಿ. ಒಂದು ತಾಲೂಕು, ಈಗ ಚಿಂತಾಮಣಿ, ನಮ್ಮದು ಚಿಂತಾಮಣಿ ತಾಲೂಕು ಅಂದರೆ ಚಿಂತಾಮಣಿ ತಾಲೂಕಿಗೆ ಒಬ್ಬ ತಹಸೀಲ್ದಾರ್ ಇರ್ತಾರೆ. ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ವ್ಯಕ್ತಿಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಭೂಮಿ ಇದೆ, ಎಷ್ಟೆಷ್ಟು ಮನೆಗಳಿದೆ, ಅದಕ್ಕೆ ಸಂಬಂಧಪಟ್ಟಿರೋ ವಿವರಗಳೆಲ್ಲ ಅವ್ರ ಹತ್ರ ದಾಖಲಾಗಿರುತ್ತೆ. ಆಯಿತಾ? ಸೊ ಇಂಥ ಒಂದು ಜವಾಬ್ದಾರಿನ ಯಾರು ಕೊಡ್ತಾರೆ ಅಂತಂದರೆ, ಜಯಣ್ಣ, ಸಾಹುಕಾರ್ ಜಯಣ್ಣನಿಗೆ ಕೊಡ್ತಾರೆ. ಮತ್ತು ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿ ನೇಮಿಸ್ತಾರೆ. ಪೊಲೀಸ್ ಅಧಿಕಾರಿ ಅಂದರೆ ಗೊತ್ತು ತಾನೆ, ಆ ಹಳ್ಳಿನ ಸುಸಜ್ಜಿತವಾಗಿ ನೋಡ್ಕೊಳ್ಳೋದಕ್ಕೆ, ಯಾವುದೇ ಒಂದು ಗಲಾಟೆ ಇಲ್ದಿರ, ಒಂದು ವೇಳೆ ಗಲಾಟೆ ಆದರೂ ಅದನ್ನು ನಿರ್ವಹಣೆ ಮಾಡುವಂಥ ಅಧಿಕಾರಿನೇ ಪೊಲೀಸ್ ಅಧಿಕಾರಿ. ಇವರೊಂದಿಗೆ ಇತರೆ ಮಕ್ಕಳು ಸೇರಿಕೊಂತಾರೆ. ಊರಿನ ಅಗಸೆ ಬಾಗಿಲಿನಲ್ಲಿ ಒಂದು ಫಲಕವನ್ನು ತೂಗಿ ಹಾಕ್ತಾರೆ. ಏನದು ಫಲಕ ಅಂತಂದರೆ, ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಜವಾಬ್ದಾರಿ, ಈಸೂರಿನಲ್ಲಿ ಪ್ರವೇಶವಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಬೇಜವಾಬ್ದಾರಿ ಅಂತಂದರೆ, ಅಂದರೆ ಕರೆಕ್ಟಾಗಿ ತನ್ನ ಪ್ರಜೆಗಳಿಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಳ್ದೇ ಇರೋರೇ ಬೇಜವಾಬ್ದಾರಿ. ಜವಾಬ್ದಾರಿ ಅಂದರೆ ತನ್ನ ಮಕ್ಕಳಿಗೆ, ಈಗ ತಂದೆ ತಾಯಿಗೆ ತನ್ನ ಮಕ್ಕಳಿಗೆ ಏನು ಬೇಕು ಅನ್ನೋದು ಗೊತ್ತು, ಅದು ಅವರ ಜವಾಬ್ದಾರಿ ಅಲ್ವಾ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮ್ಮ ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಹಾಗಾಗಿ ನಿಮ್ಗೆ ಯಾವ ಸಮಯದಲ್ಲಿ ಏನು ಕೊಡಿಸ್ಬೇಕು ಅನ್ನೋದನ್ನು ಅವರು ಕರೆಕ್ಟಾಗಿ ಕೊಡಿಸ್ತಾರೆ. ಅದೇ ರೀತಿ ನಮ್ಮ ಅಧಿಕಾರಿಗಳೇನು ಮಾಡಬೇಕು ನಮಗೆ ಪ್ರಜೆಗಳಿಗೆ ಅಂತಂದರೆ, ನಮ್ಮನ್ನು ಅವರ ಮಕ್ಕಳಂತೆ ಪರಿಪಾಲಿಸಬೇಕು. ಆ ರೀತಿ ತಾನು ಜವಾಬ್ದಾರಿಯಿಂದ ತಗೋಬೇಕು ಪ್ರತಿಯೊಂದು ಕೆಲಸನ. ಅದೇ ಈಗ ಬ್ರಿಟಿಷರ ಕೈಗಳಿಗೆ ಕೆಲಸ ಮಾಡ್ತಾ ಇರೋವಂತಹ ಅನೇಕ ಅಧಿಕಾರಿಗಳು ಅವರು ಬೇಜವಾಬ್ದಾರಿಯಿಂದ ಇದ್ದಾರೆ. ಹಾಗಾಗಿ ಅಂಥ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಯಾವುದೇ ಪ್ರವೇಶ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಫಲಕದಲ್ಲಿ ಹಾಕಿಬಿಟ್ಟು ತೂಗು ಹಾಕ್ತಾರೆ. ಅಲ್ಲೇ ಕಚೇರಿಯನ್ನು ಪ್ರಾರಂಭಿಸ್ತಾರೆ. ಇಲ್ಲಿ ಈಸೂರಿಗೆ ಎಂಟ್ರೆನ್ಸ್ ಬಾಗಿಲು ಇರುತ್ತಲ್ವಾ, ಪ್ರವೇಶ ಬಾಗಿಲು, ಅಲ್ಲಿ ಒಂದು ಈ ರೀತಿ ಫಲಕವನ್ನು ತೂಗಿ ಹಾಕ್ತಾರೆ. ಅಲ್ಲೊಂದು ಕಚೇರಿಯನ್ನು ಪ್ರಾರಂಭಿಸ್ತಾರೆ. ಇದು ಈ ಮಡಿಲ ಮಕ್ಕಳಿನ ಸಾಹಸ ಅಂತ ಹೇಳಿಬಿಟ್ಟು ಈಸೂರು ಹೇಳ್ಕೊತಿದೆ. ಮತ್ತು ಚನ್ನಬಸವಯ್ಯ ಮತ್ತು ಶಾನುಭೋಗರಾವ್ ರಂಗನಾಥರಾವ್ ಇವರ ಕಂದಾಯ ವಸೂಲಿಗೆ ಅಂತ ಬಂದಾಗ ಖಾತೆ ಕೀರ್ತಿ ಪುಸ್ತಕವನ್ನು ಪಡ್ಕೊತಾರಲ್ವಾ ಈ ಈಸೂರಿನ ಮಕ್ಕಳು, ಅದೇನಾಗುತ್ತೆ ಅಂತಂದರೆ ಅದು ಮತ್ತೆ ತಗೊಳ್ಳೋದಕ್ಕೆ ಅವರಿಬ್ಬರು ಬರ್ತಾರೆ. ಯಾರು? ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗರಾವ್. ಇವರು ಮತ್ತೆ ಬರ್ತಾರೆ. ಆದರೆ ಆ ಮಕ್ಕಳು ಮತ್ತೆ ಹೇಳ್ತಾರೆ, ಆ ಈಸೂರಿನ ಪ್ರಜೆಗಳು ಏನಂತ ಹೇಳ್ತಾರೆ ಅಂದರೆ, ನೀವು ಅಧಿಕಾರಿಗಳು, ನಾವು ತಡೆಯಲ್ಲ ನಿಮ್ಮನ್ನು, ನೀವು ಒಂದು ಕೆಲಸ ಮಾಡಿ, ರಾಜೀನಾಮೆ, ಬ್ರಿಟಿಷರಿಗೆ ರಾಜೀನಾಮೆ ಕೊಟ್ಬಿಟ್ಟು ಗಾಂಧಿ ಟೋಪಿಯನ್ನು ಹಾಕ್ಕೊಂಡು ಬನ್ನಿ, ನಮ್ಮ ಸರ್ಕಾರದಲ್ಲಿ ನಿಮಗೆ ಕೆಲಸ ಕೊಡ್ತೀವಿ ಅನ್ನೋದನ್ನು ಆಜ್ಞೆ ಮಾಡ್ತಾರೆ. ಯಾರಿಗೆ? ಪಟೇಲ್ ಚನ್ನಬಸವಯ್ಯಗೆ ಮತ್ತು ಶಾನುಭೋಗ ರಂಗನಾಥರವರಿಗೆ. ಯಾರು ಮಾಡಿದ್ದು? ಈಸೂರಿನ ಪ್ರಜೆಗಳು. ಆದರೆ ಏನು ಮಾಡ್ತಾರೆ, ಅವರಿಬ್ಬರು ಒಪ್ಪಲ್ಲ, ಇಲ್ಲ ನಾವು ಹಾಗೆ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಅವರಿಗೆ 50 ರೂಪಾಯಿ ದಂಡ ವಿಧಿಸ್ತಾರೆ. ಈಗ ಪನಿಷ್ಮೆಂಟು, ಈಗ ಕ್ಲಾಸಲ್ಲಿ ನೀವು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಗೆ ಪನಿಷ್ಮೆಂಟ್ ಇರುತ್ತೆ ತಾನೇ. ಏನು ಪನಿಷ್ಮೆಂಟು? ಒಂದು ಹೇಟ್ ಹಾಕ್ತಾರೆ, ಇಲ್ಲ ಅಂದರೆ ಕುರ್ಚಿ ಕೂರಿಸ್ತಾರೆ, ಇಲ್ಲ ಒಂಟಿ ಕಾಲಲ್ಲಿ ನಿಲ್ಲಿಸ್ತಾರೆ. ಇದು ಪನಿಷ್ಮೆಂಟು ಅಲ್ವಾ? ಯಾಕೆ ಅಂದರೆ ನಿಮಗೆ ಕೊಟ್ಟಂತಹ ಒಂದು ಕೆಲಸವನ್ನು ನೀವು ಕಂಪ್ಲೀಟ್ ಮಾಡಿಲ್ಲ, ಅಂದರೆ ನಿಮ್ಮ ಜವಾಬ್ದಾರಿಯುತ ಕೆಲಸವನ್ನು. ನಿಮ್ಮ ಕೆಲಸ ಏನು? ನಿಮ್ಮ ತಂದೆ ತಾಯಿ ಕೆಲಸ ಏನು? ದುಡಿಯೋದು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರು ಮಾಡ್ತಿದ್ದಾರೆ ತಾನೇ. ಟೀಚರ್ಸ್ ಕೆಲಸ ಏನು? ಪಾಠ ಮಾಡೋದು, ನಿಮಗೆ ವಿದ್ಯೆ ಕಲಿಸೋದು ನಮ್ಮ ಜವಾಬ್ದಾರಿ, ನಾವು ಕಲಿಸ್ತಿದ್ದೀವಿ ತಾನೇ. ಅಂದರೆ ನಿಮ್ಮ ಕೆಲಸ ಏನು? ಆಟ ಆಡೋ, ಬರೀ ಆಟ ಆಡೋದು, ಟಿ ವಿ ನೋಡೋದ? ಅಲ್ಲ ಅಲ್ಲ ಅಲ್ಲ. ಮತ್ತು ಏನು ನಿಮ್ಮ ಕೆಲಸ? ಅದ್ರ ಜೊತೆಗೆ ಮೊದಲಿಗೆ ನಿಮ್ಮ ಜವಾಬ್ದಾರಿ ಏನು? ಕಲಿಯೋದು, ವಿದ್ಯೆ ಕಲಿಯೋದು, ಟೀಚರ್ಸ್ ಗುರುಗಳು ತಂದೆ ತಾಯಿಗಳು ಹೇಳಿದ ಮಾತನ್ನು ಕೇಳೋದು, ನಂತರ
ನಿಮ್ಮ ಆಟಗಳು. ಅರ್ಥ ಆಯಿತಾ? ಸೊ ಅಂತಹ ಸಮಯದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಶಿಕ್ಷೆ ವಿಧಿಸ್ತಾರೆ, ತಂದೆ ತಾಯಿಯಾಗಲಿ ಇಲ್ವಾ ಗುರುಗಳಾಗಲಿ. ಅದೇ ರೀತಿ ಇಲ್ಲಿ ಈ ಊರಿನ ಪ್ರಜೆಗಳು ಏನು ಮಾಡ್ತಾರೆ, ಆ ಅಧಿಕಾರಿಗಳು ಒಪ್ಪಲಿಲ್ಲ ಅಂತ ಹೇಳಿಬಿಟ್ಟು ಅವರಿಗೆ 50 ರೂಪಾಯಿ ದಂಡ ವಿಧಿಸ್ತಾರೆ. ಈಗ ಪೊಲೀಸ್ ಟ್ರಾಫಿಕ್ ಪೊಲೀಸರ್ಸು ಯಾರು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಲ್ಲ ಕರೆಕ್ಟಾಗಿ ಅವ್ರಿಗೆ ಫೈನ್ ಹಾಕ್ತಾರಲ್ಲ, ಅದೇ ರೀತಿ. ಮತ್ತು 3 ಗಂಟೆಗಳ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆಯನ್ನು ವಿಧಿಸ್ತಾರೆ. ಯಾರು ಈಸೂರಿನ ಪ್ರಜೆಗಳು ಆ ಇಬ್ಬರು ಅಧಿಕಾರಿಗಳಿಗೆ, ಯಾರು ಪಟೇಲ್ ಚನ್ನಬಸವಯ್ಯಗೆ ಮತ್ತು ಶಾನುಭೋಗ ರಂಗನಾಥರ ಅವರಿಗೆ ಈ ಶಿಕ್ಷೆಯನ್ನು ವಿಧಿಸ್ತಾರೆ. ಇದರಿಂದ ತನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೂ ಹೇಳಲೇಬೇಕು. ಅವರಿಬ್ಬರಿಗೂ ಕೊಟ್ಟಿದ್ದು ಇಷ್ಟೇ, 50 ರೂಪಾಯಿ ದಂಡ, 3 ಗಂಟೆಗಳ ಕಾಲ ಒಂಟಿ ಕಾಲಿನಲ್ಲಿ ಶಿಕ್ಷೆ ವಿಧಿಸ್ತಾರೆ. ಇದಕ್ಕೆ ಪ್ರತಿಫಲವಾಗಿ ಎಷ್ಟು ಆಗುತ್ತೆ ಗೊತ್ತಾ? ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಳ್ತಾರೆ. ಅವರಿಗೆ ತುಂಬ ಕೋಪ ಬರುತ್ತೆ. ಯಾರಿಗೆ? ಬ್ರಿಟಿಷ್ ಅಧಿಕಾರಿಗಳಿಗೆ. ಮೊದಲೇ ಅವರಿಗೆ ದಯೆ ದಾಕ್ಷಿಣ್ಯ ಏನೂ ಇರಲಿಲ್ಲ ನಮ್ಮ ಪ್ರಜೆಗಳ ಮೇಲೆ. ಹಾಗಾಗಿ ಇವರು ಏನು ಮಾಡ್ತಾರೆ, ತಾಲೂಕಿನ ಅಮಲ್ದಾರರು, ತಹಸೀಲ್ದಾರರು, ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿ ಇಡ್ತಾರೆ. ಅಂದರೆ ದಾಳಿ ಮಾಡೋದು ಅಂದರೆ ಏನು, ಪೊಲೀಸ್ ಅಧಿಕಾರಿಗಳು, ತಹಸೀಲ್ದಾರು ಎಲ್ಲರೂ ಬಂದು ಇಲ್ಲಿ ಸೇರ್ತಾರೆ. ಏನಕ್ಕೋಸ್ಕರ ಅಂತಂದರೆ, ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸಿದಂತೆ ಜನರು ಪ್ರತಿಭಟಿಸ್ತಾರೆ. ಅವರು ಈಸೂರಿನಲ್ಲಿ ಒಳಗಡೆ ಪ್ರವೇಶ ದ್ವಾರದಲ್ಲಿ ಒಂದು ಫಲಕನ ತೂಗಿ ಹಾಕಿರ್ತಾರೆ. ಏನಿರುತ್ತೆ ಅದರಲ್ಲಿ, ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಆದರೆ ಈ ಜನರು ಏನು ಮಾಡ್ತಾರೆ, ಹಾಗಾಗಿ ಬ್ರಿಟಿಷ್ ಅಧಿಕಾರಿಗಳನ್ನ ನೀವು ಒಳಗಡೆ ಬರಬೇಡಿ ಅಂತ ಹೇಳ್ಬಿಟ್ಟು ಸೇರಿಸಲ್ಲ. ಆವಾಗ ಬ್ರಿಟಿಷ್ ಅಧಿಕಾರಿಗಳಿಗೆ ಅಂದರೆ ಪೊಲೀಸ್ ಅಧಿಕಾರಿಗಳು ಮತ್ತು ಈಸೂರಿನ ಪ್ರಜೆಗಳಿಗೆ ಅಲ್ಲಿ ಒಂದು ಯುದ್ಧ ನಡೆಯುತ್ತೆ. ಯುದ್ಧ ಅಂತಂದರೆ ಹೇಗೆ ಅಂದರೆ, ಬ್ರಿಟಿಷರು ಮೊದಲೇ ಕೋಪಗೊಂಡ ಅಧಿಕಾರಿಗಳಾಗಿ ನಿರಾಯುಧ ಜನರ ಮೇಲೆ ಲಾಠಿ ಬೀಸ್ತಾರೆ. ಪೊಲೀಸ್ ಅಂದ್ರೇ ಪೊಲೀಸ್ ಕೈಯಲ್ಲಿ ಲಾಠಿಗಳಿರುತ್ತೆ ಅಲ್ವಾ, ಅವರು ಹಿಗ್ಗ ಮುಗ್ಗ ಹೊಡಿತಾರೆ ಜನರನ್ನ. ಆದರೆ ಜನರ ಹತ್ರ ಏನು ಆಯುಧ ಇದೆ? ಅವ್ರ ಹತ್ರ ಆದರೆ ಲಾಠಿ ಇದೆ. ಜನರ ಹತ್ರ ಏನು ಆಯುಧ ಇದೆ? ಏನೂ ಆಯುಧ ತಗೊಂಬಂದಿಲ್ಲ. ಅಂತಹ ಅಮಾಯಕ ಜನರ ಮೇಲೆ ನಿರಾಯುಧ ಅಂದರೆ ಯಾವುದೇ ಒಂದಂತಹ ಆಯುಧಗಳನ್ನು ತರದೇ ಇರೋರು ಅಂತ, ಅವರ ಮೇಲೆ ಲಾಠಿನ ಬೀಸ್ತಾರೆ. ಒಬ್ಬನ ಸಿಕ್ಕವ್ರನ್ನೆಲ್ಲ ಚಚ್ಚುತ್ತಾರೆ. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಇನ್ನೂ ಹೆಚ್ಚಾಗುತ್ತೆ. ಇವರು ಹೊಡಿತಾ ಇದ್ದರೆ ಇನ್ನೂ ನಮ್ಮ ಈಸೂರನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು ತಾವು ಇನ್ನೂ ಹೆಚ್ಚಾಗಿ ಈಸೂರು ಕೊಟ್ಟರು ಈಸೂರು ಬಿಡಲ್ಲ ಅಂತ ಸಾಯೋ ಸ್ಥಿತಿಯಲ್ಲೂ ಸಹ ತಾವು ನಮ್ಮ ಹಳ್ಳಿನ ಬ್ರಿಟಿಷರಿಗೆ ಬಿಟ್ಕೊಡ್ಬಾರ್ದು ಅನ್ನೋ ಛಲದಿಂದ ತಾವು ಹೋರಾಡ್ತಾರೆ. ಯಾರ ವಿರುದ್ಧ? ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ. ಈಗ ಮತ್ತೊಮ್ಮೆ ಅವರು ಒಡೆದಷ್ಟು ಇವರು ರೊಚ್ಚಿಗೆದ್ದು ಆ ಘೋಷಣೆಯನ್ನು ಮುಗಿಲು ಮುಟ್ಟೋವರೆಗೂ ಕೂಗ್ತಾ ಇದ್ದಾರೆ. ಪೊಲೀಸರು ಏನು ಮಾಡ್ತಾರೆ, ತಾಳ್ಮೆ ಕಳ್ಕೊತಾರೆ. ತಾಳ್ಮೆ ಅಂತಂದರೆ ಇವಾಗ ನಾವು ಓಕೆ ಒಂದು ಇಷ್ಟೊಂದು ಅಂತ ಪೇಷನ್ಸ್ ಇರುತ್ತೆ. ಆ ಪೇಷನ್ಸು ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ, ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಅಲ್ವಾ. ಆವಾಗ ಏನು ಮಾಡ್ತಾರೆ, ಅವರು ಇಷ್ಟೊತ್ತವರೆಗೂ ಲಾಠಿ ಚಾರ್ಜ್ ಮಾಡ್ತಾಯಿದ್ರು, ಇವಾಗ ಇನ್ನೂ ಗನ್ ಎತ್ಕೊಂಬಂದ್ಬಿಟ್ಟಿದ್ದಾರೆ, ಗನ್ನುಗಳಲ್ಲಿ ಗುಂಡನ್ನು ಹಾರಿಸ್ತಿದ್ದಾರೆ. ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. ನೀವು ನಮ್ಮ ಮೇಲೆ ಗುಂಡು ಹಾರಿಸ್ತೀರಾ, ನಮ್ಮನ್ನು ಸಾಯಿಸ್ತೀರಾ ಅಂತ ಹೇಳ್ಬಿಟ್ಟು ಇನ್ನೂ ಕೋಪಗೊಂಡ ಈ ಜನರು ಏನು ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳ ಮೇಲೇ ಹೊರಟೋಗ್ತಾರೆ. ಸಾಯಿಸಿ, ನಮ್ಮನ್ನು ಸಾಯಿಸ್ತೀರಾ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಮುಗಿಬೀಳ್ತಾರೆ. ನಂತರ ಅಮಲ್ದಾರ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸಾಯ್ತಾರೆ. ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಪರವಾಗಿ ಬಂದಿರುವಂತಹ ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಅನ್ನೋರು ಮತ್ತು ಅಮಲ್ದಾರ ಚನ್ನಕೃಷ್ಣಪ್ಪ ಅನ್ನೋರು ಈ ಗುಂಡಿನ ಚಕಮಕಿಯಲ್ಲಿ ಅವರು ಸಾವನ್ನಪ್ಪುತ್ತಾರೆ. ಬ್ರಿಟಿಷ್ ಸರ್ಕಾರಕ್ಕೆ ಈ ವಿಷಯ ಮುಟ್ಟತ್ತೆ. ಯಾವಾಗ ಅವರಿಬ್ಬರು ಸಾಯ್ತಾರೆ, ಈ ಊರಲ್ಲಿ ಈ ರೀತಿ ಗಲಾಟೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಬ್ರಿಟಿಷ್ ಸರ್ಕಾರಕ್ಕೆ ಈ ವಿಷಯ ಮುಟ್ಟತ್ತೆ. ಆವಾಗ ಇನ್ನೂ ಹೆಚ್ಚಿನ ಪೊಲೀಸು ಸೈನ್ಯದಳವನ್ನು ಕಳಿಸಿ ಈಸೂರನ್ನು ಲೂಟಿ ಮಾಡಿಸಿತು. ಲೂಟಿ ಅಂತಂದರೆ ಅಲ್ಲಿರುವಂಥ ಪ್ರತಿಯೊಂದನ್ನು ವಶಪಡಿಸ್ಕೊಳ್ಳೋದು. ಬ್ರಿಟಿಷರು
ವಶಪಡಿಸ್ಕೊಳ್ಳೋದು ಅಂತ. ಹೇಗೆ ವಶಪಡಿಸ್ಕೊಳ್ತಾರೆ, ಹೇಗೆ ದೋಚ್ಕೊತಾರೆ ಇವೆಲ್ಲ ಅಂತಂದರೆ, ಅಲ್ಲಿ ಸಿಕ್ಕಂತಹ ಹೆಂಗಸರಂದಿರ, ಮಕ್ಕಳನ್ನ ಅಂದಿರ, ಅವ್ರಿಗೆಲ್ಲ ಚಿತ್ರಹಿಂಸೆ ಕೊಡ್ತಾರಂತೆ. ಹೊಡೆಯೋದು, ಅವ್ರನ್ನ ದಂಡಿಸೋದು, ಹೀಗೆಲ್ಲ ಶಿಕ್ಷೆನ ಕೊಡ್ತಾರಂತೆ. ಸರ್ಕಾರದ ವಿರುದ್ಧ ಬಂದಿದ್ದರೆಂದು ಅಲಹರ ವಿರುದ್ಧ ಮೊಕದ್ದಮ್ಮೆ ಹೂಡಲಾಯಿತು. ಮೊಕದ್ದಮ್ಮೆ ಅಂದರೆ ಆಪಾದನೆ, ಇವರು ಆ ತಪ್ಪು ಮಾಡಿದ್ದಾರೆ, ಇವರು ಈ ತಪ್ಪು ಮಾಡಿದ್ದಾರೆ, ಎತ್ಕೊಳ್ರಿ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಅನೇಕ ಜನರನ್ನ ಪಾಪ ಹೊಡೆದು ಬಡಿದು, ಹೆಣ್ಮಕ್ಳಂದಿರ, ಹೆಂಗಸರಂದಿರ, ಚಿಕ್ಕ ಮಕ್ಕಳಂದಿರ, ಅವ್ರನ್ನೆಲ್ಲ ಹೊಡಿತಾರೆ. ಗಂಡಸರನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಮುಂದೆ ಆ ವೀರರಲ್ಲಿ ಐವರು ಮರಣದಂಡನೆಗೆ ಗುರಿಯಾದರು. ಮರಣದಂಡನೆ ಅಂತಂದರೆ ಗೊತ್ತಾ, ಬದುಕಿದ್ದಾಗೆ ಅವ್ರನ್ನ ಸಾಯಿಸೋದು. ಈಗ ಏನಾದರೂ ದೊಡ್ಡ ತಪ್ಪು ಮಾಡಿದರೆ ನಮ್ಮ ಕೋರ್ಟ್ ಮರಣದಂಡನೆ ಅಂತ ಶಿಕ್ಷೆ ವಿಧಿಸುತ್ತೆ. ಅವ್ರನ್ನ ಕರ್ಕೊಂಡೋಗಿ ಇಂಥ ದಿನವೇ, ಈಗ ಯಾವುದೇ ಒಂದು ಪ್ರಾಣಿಯಾಗಲಿ, ಒಬ್ಬ ಮನುಷ್ಯ ಆಗಲಿ ಸಾಯ್ತಾನೆ ಅಂದರೆ ಮುಂಚೆನೇ ಗೊತ್ತಿರಲ್ಲ. ಆದರೆ ತಾನು ತಪ್ಪು ಮಾಡಿರೋದಕ್ಕೆ ಮೊದಲೇ ಇಂಥ ದಿನ ಸಾಯಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡಿ ಹ್ಯಾಂಗ್ ಮಾಡ್ತಾರೆ. ಇದು ಮರಣದಂಡನೆ ಅಂತ. ಈ ರೀತಿ ಇವರ ವಿರುದ್ಧ ಹೋರಾಡಿದವರಿಗೆ, ಬ್ರಿಟಿಷರ ವಿರುದ್ಧ ಹೋರಾಡಿದವರಿಗೆ 5 ಜನರಿಗೆ, ಒಬ್ಬರಲ್ಲ ಇಬ್ಬರಲ್ಲ, 5 ಜನರಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ. ಯಾರು? ಬ್ರಿಟಿಷ್ ಅಧಿಕಾರಿಗಳು. ಇದು ತುಂಬ ಅನ್ಯಾಯ ಅಲ್ವಾ? ಯಾಕೆಂದರೆ ನಮ್ಮ ಹಳ್ಳಿ ಬೇಕು ಅಂತ ಹೇಳೋದು ನಮ್ಮ ತಪ್ಪ, ನಮ್ಮ ದೇಶನ ಬಿಟ್ಟು ಹೋಗಿ ಅಂತ ಹೇಳಿದ್ದು ನಮ್ಮ ತಪ್ಪ. ಈ ರೀತಿ ಹಿಂಸೆಗಳು ತುಂಬ ನಡೀತಾ ಇದ್ದರಿಂದ ಅನೇಕ ಜನರು ಈ ಹಳ್ಳಿಯ ವಿಚಾರದಿಂದ ತುಂಬ ಜನರು ಚಿಕ್ಕದ್ದು ತಾವು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಯಿತು. ಈ ಒಂದು ವಿಚಾರ, ಈ ಒಂದು ಹಳ್ಳಿಯ ವಿಚಾರ ಇಡೀ ಕರ್ನಾಟಕನೇ ಅಲ್ಲ, ಇಡೀ ಭಾರತ ದೇಶನೇ ಹರಳ್ಕೊಂಬಿಡ್ತು. ಇಡೀ ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ ಅಂತ ಹೇಳ್ಬಿಟ್ಟು ಈಸೂರು ತುಂಬ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊತಾ ಇದೆ. ಸ್ವತಂತ್ರ ಪೂರ್ವ ಅಂದರೆ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಯಾವಾಗ? 1947 ಅಲ್ವಾ? ಅಲ್ಲಿವರೆಗೂ ಪ್ರತಿಯೊಬ್ಬ ಭಾರತ ಪ್ರಜೆ ಕೂಡ ತಾನು ಹೋರಾಟ ಮಾಡ್ದ ಬ್ರಿಟಿಷರ ವಿರುದ್ಧ. ಅಂತ ಅದಕ್ಕೂ ಮೊದಲೇ, ಸ್ವತಂತ್ರ ಬರೋಕ್ಕೂ ಮೊದಲೇ ಈ ಹಳ್ಳಿಗೆ ಸ್ವತಂತ್ರ ಸಿಕ್ತು. ಅದಕ್ಕೆ ಸ್ವತಂತ್ರ ಹಳ್ಳಿ ಅಂತ ತನಗೆ ತಾನೇ ಘೋಷಿಸ್ಕೊಂತು. ಹೀಗೆ ಅನೇಕ ಜನ ಮರಣದಂಡನೆಗೆ ಪಾಲಾದರು. ಕೆಲವೊಬ್ಬರು ಸತ್ತರು, ಇನ್ನು ಕೆಲವೊಬ್ಬರು ಇರೋ ವೀರರು ತಾನು ತನ್ನ ಹಳ್ಳಿ ಸ್ವತಂತ್ರ ಹಳ್ಳಿ ಅಂತ ಹೇಳ್ಬಿಟ್ಟು ಘೋಷಿಸ್ಕೊಂಡು ತಮ್ಮದೇ ಆದಂತಹ ಸರ್ಕಾರವನ್ನು ಪಾಲಿಸ್ಕೊತಾರೆ ಅಂತ ಹೇಳ್ಬಿಟ್ಟು ಈಸೂರು ತನ್ನ ಮಡಿಲಿನ ಮಕ್ಕಳನ್ನು ಎಷ್ಟು ಸ್ವತಂತ್ರ ಪ್ರೇಮಿಗಳು ಅನ್ನೋದನ್ನು ಹೇಳ್ತಾ ಇದೆ. ಇಷ್ಟು ಈ ದಿನದ ತರಗತಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾವು ಇದು ಈಸೂರು ಹಳ್ಳಿಯಲ್ಲಿ ನಿರ್ಮಿಸಿರುವಂಥ ಒಂದು, ಯಾರು 5 ಜನ ಮರಣದಂಡನೆಗೆ ವಿಧಿಸಲಾಯಿತು ಅನ್ನೋದು ಕೊಟ್ಟಿದ್ದಾರೆ. ಇಷ್ಟು ಈ ದಿನದ ತರಗತಿ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಅಭ್ಯಾಸವನ್ನು ನೋಡೋಣ. ಬಾಯ್ ಮಕ್ಕಳೇ.